ದೃಢವಾದ ಸ್ಟೇನ್ಲೆಸ್ ಸ್ಟೀಲ್ ತಂತೆಯಿಂದ ಮುಂದಿನ ಕಾಲುಗಳನ್ನು ಮಾಡ್ಕೊಳ್ಳೋಣ ಇದರೊಳಗೆ ತಂತಿಯನ್ನು ಸೇರಿಸೋದಕ್ಕೆ ಒಂದು ಚಿಕ್ಕ ಹೋಲ್ ಮಾಡ್ಕೊಳ್ಳೋಣ ಸ್ಟೇನ್ಲೆಸ್ ಸ್ಟೀಲ್ ತಂತಿಯನ್ನು ಕಟ್ ಮಾಡಿ ಈಗ ಹಿಂದಿನ ಕಾಲನ್ನು ಮಾಡ್ಕೊಳ್ಳೋಣ ಇದು ಛತ್ರಿಯಲ್ಲಿರೋ ಸ್ಟೈನ್ಲೆಸ್ ಸ್ಟೀಲ್ ತಂತಿ ಕನೆಕ್ಟಿಂಗ್ ರಾಡ್ ಮಾಡೋಕೆ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ಇದು ವೈರಿಂಗ್ ಡಯಾಗ್ರಾಮು ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ನ ಮೋಟರಿನ ಪಾಸಿಟಿವ್ ಟರ್ಮಿನಲ್ಗೆ ಒಂದು ಸ್ವಿಚ್ ಮೂಲಕ ಕನೆಕ್ಟ್ ಮಾಡಿದ್ದೀವಿ ಮತ್ತು ಬ್ಯಾಟ್ರಿಯ ನೆಗೆಟಿವ್ ಟರ್ಮಿನಲ್ನ ಮೋಟರಿನ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದೀವಿ ಎರಡು ಕಣ್ಣು ಅನ್ಸಿದ್ರೆ ಓಡಾಡುವಾಗ ದಾರಿ ಸ್ಪಷ್ಟವಾಗಿ ಕಾಣುತ್ತೆ ಸೊ ಇವಾಗ ಇದಕ್ಕೆ ನಾವು ಕಣ್ಣೆಲ್ಲ ಹಾಕಿ ಒಂದು ಉಳಿದು ರೂಪ ಕೊಟ್ಟಿರೋದ್ರಿಂದ ಇದನ್ನು ನಾವು ರೋಬೋಟಿಕ್ ಇನ್ಸೆಕ್ಟ್ ಅಂತ ಕರಿತೀವಿ ಇದು ಹೇಗೆ ವರ್ಕ್ ಆಗುತ್ತೆ ಇದು ವರ್ಕಿಂಗ್ ಪ್ರಿನ್ಸಿಪಲ್ ಏನು ಅಂತ ನೋಡೋಣ ನೈನ್ ವೋಲ್ಟ್ಸ್ ಡಿ ಸಿ ಪವರ್ ಸಪ್ಲೈ ಮತ್ತು ಸಿ ಗೇರ್ಡ್ ಮೋಟಾರ್ ಇವುಗಳ ನಡುವೆ ಕನೆಕ್ಟ್ ಮಾಡಿರುವ ಪುಷ್ ಬಟನ್ ಅನ್ನು ಆನ್ ಮಾಡ್ತಾ ಇದ್ದ ಹಾಗೆ ಬ್ಯಾಟ್ರಿಯಿಂದ ಮೋಟರ್ಗೆ ವೋಲ್ಟೇಜ್ ಸಪ್ಲೈ ಆಗಿ ಮೋಟರ್ಗೆ ಚಾಲನೆ ದೊರೆಯುತ್ತದೆ ಸ್ವಿಚ್ ಹೊತ್ತೋದರಿಂದ ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿಯಾಗಿ ಪರಿವರ್ತನೆ ಆಗುತ್ತೆ ಇಲ್ಲಿ ಹಿಂಭಾಗದ ಕಾಲುಗಳನ್ನು ಮೋಟರ್ ಬಾಡಿಗೆ ಫರ್ಮ್ ಆಗಿ ಫಿಕ್ಸ್ ಮಾಡಿರೋದರಿಂದ ಈ ಕಾಲುಗಳಲ್ಲಿ ಅಂದರೆ ಹಿಂಗಾಲುಗಳಲ್ಲಿ ಯಾವುದೇ ರೀತಿಯ ಚಲನೆ ಇರುವುದಿಲ್ಲ ಮುಂಭಾಗದಲ್ಲಿ ಎರಡು ಸಪ್ರೇಟ್ ಕಾಲುಗಳನ್ನು ಮೋಟರಿನ ಎಡ ಮತ್ತು ಬಲ ಭಾಗದಲ್ಲಿ ಚಾಚಿಕೊಂಡಿರುವ ಔಟ್ಲೆಟ್ ಶಾಫ್ಟಿಗೆ ಆಕ್ಸಲಿ ಆಫ್ಸೆಟ್ ಮಾಡಿ ಕೂರಿಸಿಕೊಳ್ಳಬೇಕು ಅಂದರೆ ಎಡಗಾಲನ್ನು ಮೋಟರಿನ ಎಡಬದಿಯ ಶಾಫ್ಟಿನ ಮೇಲೆ ಕೂರಿಸಿದರೆ ಬಲಗಾಲನ್ನು ಮೋಟರಿನ ಬಲಬದಿಯ ಶಾಫ್ಟಿನ ಕೆಳಗೆ ಕೂರಿಸಬೇಕು ಕಾಲುಗಳನ್ನು ಹೀಗೆ ಮೇಲೆ ಮತ್ತು ಕೆಳಗೆ ಆಕ್ಸೆಲ್ ಆಫ್ ಸೆಟ್ ಮಾಡೋದ್ರಿಂದಲೇ ಅದು ಮುಂದೆ ಚಲಿಸುತ್ತದೆ ವಿನಃ ಒಂದೇ ಕಡೆ ಅಂದರೆ ಇದರ ಮೇಲೆ ಅಥವಾ ಎರಡೂ ಕಾಲುಗಳನ್ನು ಕೆಳಗೆ ಫಿಕ್ಸ್ ಮಾಡಿದರೆ ಈ ಇಡೀ ಡಿವೈಸು ಮುಂದೆ ಚಲಿಸದೆ ನಿಂತಲ್ಲೇ ವೈಬ್ರೇಟ್ ಆಗ್ತಾ ಇರುತ್ತೆ ಈ ಕಾಲುಗಳನ್ನು ಕೂರಿಸೋದಕ್ಕೂ ಒಂದು ಕ್ರಮ ಇದೆ ಶಾಫ್ಟ್ನ ಮೇಲೆ ಒಂದು ಸಣ್ಣ ಟ್ಯೂಬ್ನ ಅಂದರೆ ನಾವಿಲ್ಲಿ ಇಯರ್ಬಡ್ನ ಪ್ಲಾಸ್ಟಿಕ್ ಟ್ಯೂಬ್ನ ಯೂಸ್ ಮಾಡಿದ್ದೀವಿ ಅದನ್ನು ಕೂರಿಸಿ ಅದು ಕೆಳಗೆ ಬೀಳದಂತೆ ಅದಕ್ಕೆ ಒಂದು ಕೇಬಲ್ ಸ್ಲೀವನ್ನು ಹಾಕಿ ಅದರೊಳಗೆ ಈ ಕಾಲುಗಳನ್ನು ಸೇರಿಸಬೇಕು ಇಷ್ಟೇ ಆದರೆ ಈ ಕಾಲುಗಳು ಮುಂದೆ ಚಲಿಸೋದಿಲ್ಲ ಇದನ್ನು ಸಿಂಪಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಆಗಿ ಪರಿವರ್ತಿಸಿ ಕಾಲುಗಳಲ್ಲಿರುವ ರೋಟರ್ ಮೋಷನನ್ನು ರೆಸಿಪ್ರೊಕೇಟಿಂಗ್ ಮೋಷನ್ ಆಗಿ ಪರಿವರ್ತಿಸಬೇಕು ಈ ರೀತಿ ಮಾಡೋಕ್ಕೆ ಮುಂಗಾಲು ಮತ್ತು ಹಿಂಗಾಲಿನ ನಡುವೆ ಒಂದು ಬಲವಾದ ಸ್ಟೇನ್ಲೆಸ್ ಸ್ಟೀಲ್ ತಂತಿಯನ್ನು ಹಾಕಬೇಕು ಇದನ್ನು ಕನೆಕ್ಟಿಂಗ್ ರಾಡ್ ಅಂತ ಕರಿತೀವಿ ಇದರ ಒಂದು ಭಾಗ ಅಂದರೆ ಹಿಂಭಾಗ ಒಂದು ಫಿಕ್ಸೆಡ್ ಸಿಲಿಂಡರ್ನಲ್ಲಿ ಫ್ರೀಯಾಗಿ ಹಿಂದೆ ಮತ್ತು ಮುಂದೆ ಆಡುವಂಥದ್ದು ಅದರ ಇನ್ನೊಂದು ಭಾಗ ಅಂದರೆ ಮುಂಭಾಗ ಯಾವುದೇ ರೀತಿಯ ಚಲನೆಗೆ ಅವಕಾಶವಿಲ್ಲದೆ ಮುಂದಿನ ಕಾಲುಗಳಿಗೆ ಫಿಕ್ಸ್ ಆಗಿರಬೇಕು ಕ್ರ್ಯಾಂಕ್ ಮತ್ತು ಸ್ಲೈಡರ್ ಮೆಕ್ಯಾನಿಸಮ್ನ ಒಂದು ಉತ್ತಮ ಉದಾಹರಣೆ ನಾವು ಮೊದಲು ಬಳಸುತ್ತಿದ್ದ ಸ್ಟೀಮ್ ಟ್ರೈನ್ ಸ್ಟೀಮ್ ಇಂಜಿನಲ್ಲಿ ಸ್ಟೀಮ್ನಿಂದ ಉತ್ಪತ್ತಿಯಾಗುವ ಅತಿಯಾದ ಒತ್ತಡ ಸ್ಲೈಡರ್ ಮೆಕ್ಯಾನಿಸಮ್ನ ಉತ್ತೇಜಿಸಿ ಕನೆಕ್ಟಿಂಗ್ ರಾಡ್ನ ಎಳೆಯುವಿಕೆ ಮತ್ತು ತಳ್ಳುವಿಕೆ ಅಂದರೆ ಪುಷ್ ಆ್ಯಂಡ್ ಪುಲ್ ಮಾಡುವುದರಿಂದ ಟ್ರೈನ್ನ ಗಾಲಿಗಳು ಚಲಿಸುತ್ತವೆ ಇಲ್ಲಿ ಗಾಲಿಗಳು ಅಂದರೆ ಮೋಟಾರ್ ಶಾಫ್ಟ್ ಚಲಿಸುವುದರ ಮೂಲಕ ಕನೆಕ್ಟಿಂಗ್ ರಾಡ್ನಲ್ಲಿ ಎಳೆಯುವಿಕೆ ಮತ್ತು ತಳ್ಳುವಿಕೆಯ ಕ್ರಿಯೆಯಾಗಿ ಅಂದರೆ ಪುಷ್ ಮತ್ತು ಪುಲ್ ಮೋಷನ್ ಕ್ರಿಯೇಟ್ ಆಗಿ ಅದರಿಂದ ಮುಂಗಾಲುಗಳಲ್ಲಿನ ರೆಸಿಪ್ರೊಕೇಶನ್ ಮೋಷನ್ ಅಂದರೆ ಪರಸ್ಪರ ಚಲನೆ ಉಂಟಾಗಿ ರೋಬೋಕೀಟವು ಮುಂದೆ ಚಲಿಸುತ್ತದೆ ಹೀಗಾಗಿ ಇದನ್ನು ಇನ್ವರ್ಟೆಡ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಅಂತ ಕರೆಯಲಾಗುತ್ತದೆ ಸ್ನೇಹಿತರೆ ಪ್ರಾಕ್ಟೋಟೆಕ್ನ ಹೊಸ ಪ್ರಾಜೆಕ್ಟ್ ವೀಡಿಯೋಸ್ನ ನೋಡೋದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನ ಮರೆದೇ ಒತ್ತಿ ನಾವು ಮಾಡುತ್ತಿರುವ ಪ್ರಾಜೆಕ್ಟ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಕ್ತವಾಗಿ ನಿಮ್ಮ ಸಲಹೆಗಳನ್ನು ಕೊಟ್ಟು ನಮ್ಮ ಚಾನಲ್ನ ಗುಣಮಟ್ಟ ಉತ್ತಮಪಡಿಸಿಕೊಳ್ಳಲು ಪ್ರೋತ್ಸಾಹಿಸಿ ಧನ್ಯವಾದಗಳು